ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನೋಡ್ತಾ ಇದ್ದೀರಾ ಕಾರ್ಮಿಕ ಇಲಾಖೆ ಕಾರ್ಮಿಕರ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಯೋಜನೆಯನ್ನು ಜಾರಿಗೆ ತಂದಿದೆ ಕರ್ನಾಟಕ ಸರ್ಕಾರ. ದೇಶದಲ್ಲಿ ಯಾವುದೇ ಒಂದು ರಾಜ್ಯ ಇಂಥ ಸ್ಕೀಮನ್ನು ತಂದಿರಲ್ಲ. ನಾನು ನೋಡಿದ ಮಟ್ಟಿಗೆ ಇಂಥ ಸ್ಕೀಮ್ ಯಾವುದೇ ಒಂದು ಸ್ಟೇಟ್ನಲ್ಲಿ ಇನ್ನುವರೆಗೆ ಜಾರಿ ಆಗಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಯೋಜನೆ ಜಾರಿಗೆ ತರೋಕ್ಕೆ ಹೊರಟಿದೆ ನಮ್ಮ ಕರ್ನಾಟಕ ಸರ್ಕಾರ. ಒಂದು ಕಾರ್ಮಿಕರ ಮಕ್ಕಳಿಗೆ ಖುಷಿಯ ವಿಚಾರ ಅಂತ ಹೇಳ್ಬೋದು. ಒಂದು ಒಂದು ಬಿಗ್ ಬಜೆಟ್ನ ಒಂದು ಟ್ರೈನಿಂಗ್ ಅಂತ ಹೇಳ್ಬೋದು. ಈ ಒಂದು ಸ್ಕೀಮನ್ನು ಬಗ್ಗೆ ನಿಮಗೆ ಹೇಳಿಕೊಡ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ನಿಮಗೆ ಅರ್ಥ ಆಗುತ್ತೆ. ಆಗ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋಂಥವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ಹೊಸ ಯೋಜನೆ ಅಂತ ನೀವು ನೋಡ್ತಾ ಇದ್ದೀರಾ, ಕಾರ್ಮಿಕರ ಮಕ್ಕಳಿಗೆ ಪೈಲಟ್ ತರಬೇತಿ. ಈ ಒಂದು ಕಾರ್ಮಿಕರ ಮಕ್ಕಳಿಗೆ ಪೈಲಟ್ ತರಬೇತಿಗೆ ಒಂದು ಸ್ಕೀಮನ್ನು ಮಾಡಿದ್ದಾರೆ. ಓನ್ಲಿ ಫಾರ್ ಕಾರ್ಮಿಕರ ಮಕ್ಕಳಿಗೆ ಮಾತ್ರ. ಈ ಒಂದು ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಉಚಿತವಾಗಿ ವಿಮಾನ ಚಾಲನಾ ಪೈಲಟ್ ತರಬೇತಿ ನೀಡಲು ಒಂದು ಯೋಜನೆಯನ್ನು ರೂಪಿಸಿದೆ. ಈ ಒಂದು ಯೋಜನೆ ಮೊನ್ನೆ ದಿನ ಕಳೆದ ವಾರ ಗುರುವಾರದಂದು ಒಂದು ಕಟ್ಟಡ ಕಾರ್ಮಿಕ ಮಂಡಳಿ ಒಂದು ಸಭೆ ನಡೀತು. ಆ ಒಂದು ಸಭೆಯಲ್ಲಿ ಒಂದು ನಮ್ಮ ಕಾರ್ಮಿಕ ಇಲಾಖೆಯ ಒಂದು ಸಚಿವರಾದಂಥ ಇದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಬಟ್ ಆದಷ್ಟು ಬೇಗ ಈ ಒಂದು ಅರ್ಜಿಗೆ ಆಹ್ವಾನಿಸ್ತೇವೆ ಅಂತ ಕೊಟ್ಟಿದ್ದಾರೆ. ಬಟ್ ಇನ್ನೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಿಲ್ಲ. ಬಟ್ ಹೇಳಿದ್ದಾರೆ, ಅವರು ಘೋಷಣೆ ಮಾಡಿದ್ದಾರೆ ಇಂಥ ಒಂದು ಯೋಜನೆ ನಾವು ಜಾರಿಗೆ ತರ್ತೀವಿ ಅಂತ ಅಧಿಕೃತವಾಗಿ ಅವರು ಹೇಳಿದ್ದಾರೆ. ಬಟ್ ಇನ್ನೂ ಅರ್ಜಿಯನ್ನು ಆಹ್ವಾನಿಸಿ ಅಧಿಕೃತವಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದು ಪ್ರಾರಂಭ ಆಗಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಅರ್ಜಿಗಳು ಪ್ರಾರಂಭವಾಗ್ತವೆ. ಬಟ್ ಇದಕ್ಕೆ ಒಂದು ಲೇಬರ್ ಕಾರ್ಡನ್ನು ಹೊಂದಿರಬೇಕು. ಎಲಿಜಿಬಿಲಿಟಿ ಏನಪ್ಪ ಅಂದರೆ ಕಂಪಲ್ಸರಿ ಈ ಒಂದು ಯೋಜನೆ ಪಡ್ಕೋಬೇಕಂದರೆ ಕಂಪಲ್ಸರಿ ಲೇಬರ್ ಕಾರ್ಡ್ ಹೊಂದಿರಬೇಕು. ಲೇಬರ್ ಕಾರ್ಡ್ ಆಗಿ 1 ವರ್ಷ ಅವಧಿ ಆಗಿರಬೇಕು. ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆ ಲಾಭವನ್ನು ಪಡ್ಕೋಬೋದು ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಉಚಿತ ಇರುತ್ತೆ ಸ್ನೇಹಿತರೆ. ಈ ಒಂದು ವಿಮಾನ ತರಬೇತಿ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಉಚಿತ ಇರುತ್ತೆ. ಎಲ್ಲನೂ ಒಂದು ಅಮೌಂಟನ್ನು ಸರ್ಕಾರನೇ ಕೊಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಬಟ್ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ. ಓನ್ಲಿ ಫಾರ್ ಇದು ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಅನ್ವಯಿಸ್ತದೆ. ಮತ್ತು ಆ ಲೇಬರ್ ಕಾರ್ಡ್ ಚಾಲ್ತಿ ಇರಬೇಕು. ಮತ್ತು ಡೇಟನ್ನು ಮುಗಿದಿರಬಾರ್ದು. ಅಂಥವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಾರ್ಮಿಕರ ಮಕ್ಕಳಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಹಿಂದೆ ಒಂದು ಕಾರ್ಮಿಕರ ಮಕ್ಕಳಿಗೆ ನೀಡುತ್ತಿರುವ ಪ್ರೋತ್ಸಾಹನದಲ್ಲಿ ಜೊತೆಗೆ ಇವು ಈ ವರ್ಷ ಮತ್ತೆ 10,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನೋಡಿ ಕೊಟ್ಟಿದ್ದಾರೆ. ಕಾರ್ಮಿಕರ ಮಕ್ಕಳಿಗೆ ಆಗಲೇ ನೀಡುತ್ತಿರುವ ಪ್ರೋತ್ಸಾಹನದ ಜೊತೆಗೆ 10,000 ರೂಪಾಯಿ ವಿಶೇಷ ಪ್ರೋತ್ಸಾಹನ ಮತ್ತು ಅಭಿನಂದನಾ ಪತ್ರ ವಿತರಿಸಲು ಮಂಡಳಿ ನಿರ್ದೇಶಿಸಿದೆ ಅಂತ ಕೊಟ್ಟಿದೆ. ಯಾರೆಲ್ಲ 600ಕ್ಕೆ 600 ತಗೊಂಡಿದ್ದಾರೋ, 600ಕ್ಕೆ 625ಕ್ಕೆ 625 600 ಯಾರು ತೊಗೊಂಡಿದ್ದಾರೋ ಅಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿಗೆ 10,000 ರೂಪಾಯಿಯನ್ನು ಕೊಡಬೇಕಂತ ಈ ಒಂದು ಕಾರ್ಮಿಕ ಮಂಡಳಿ ನಿರ್ಧಾರ ಮಾಡಿದೆ. ಒಂದು ಕರ್ನಾಟಕ ಸರ್ಕಾರದ ಒಂದು ಕಾರ್ಮಿಕ ಇಲಾಖೆಗೆ, ಅದರಲ್ಲಿ ನಮ್ಮ ಶಿವರಾಮ್ ಹೆಬ್ಬಾರ್ ಸರ್ ಅವರಿಗೆ ಒಂದು ಧನ್ಯವಾದ ನಾನು ತಿಳಿಸ್ತಾ ಇದ್ದೀನಿ ನಾನು. ಯಾಕಂದರೆ ಇಂಥ ಒಂದು ಸ್ಕೀಮ್ ಯಾವುದೇ ಒಂದು ಸ್ಟೇಟ್ನಲ್ಲಿ ನಾನು ಇನ್ನೂವರೆಗೆ ನಾನು ಕೇಳಿಲ್ಲ, ನೋಡಿಲ್ಲ. ಅಂಥ ಒಂದು ಯೋಜನೆಯನ್ನು ಈ ಒಂದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಅಂದರೆ ನಮ್ಮ ಹೆಮ್ಮೆ ಅಂತ ಅಂದ್ಕೋಬೇಕು ನಾವು. ಯಾಕಂದರೆ ಉಚಿತ ಪೈಲಟ್ ಒಂದು ತರಗತಿ ಏನಿದೆಯಲ್ಲ, ಪೈಲಟ್ ತರಬೇತಿ ಟ್ರೈನಿಂಗು ಅಂತ ಒಂದು ಸ್ಕೀಮಿಗೆ ಮಿನಿಮಮ್ ಏನಿಲ್ಲ ಅಂದರೆ 4-5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದು ಟ್ರೈನಿಂಗೆ. ನನ್ನ ಮಿನಿಮಮ್ ಅಂದರೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ನನಗೆ ತಿಳಿದ ಮಟ್ಟಿಗೆ. ಅಷ್ಟೊಂದು ವೆಚ್ಚವನ್ನು ಗೌರ್ಮೆಂಟು ನಮ್ಮ ಕಾರ್ಮಿಕರ ಮಕ್ಕಳಿಗೆ ಕೊಡ್ತಾ ಇದೆ ಅಂದರೆ ಒಂದು ಇದಕ್ಕೆ ನಾನು ಹೆಮ್ಮೆಯ ವಿಷಯ ಏನೇ ಅಂತ ಹೇಳಬೇಕು. ಸೊ ನನಗಂತೂ ಈ ಒಂದು ಯೋಜನೆ ಮತ್ತು ಈ ಒಂದು ಸ್ಕೀಮ್ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಬಟ್ ಈ ಒಂದು ಯೋಜನೆ ಎಲ್ಲ ಒಂದು ಕಾರ್ಮಿಕರ ಮಕ್ಕಳು ಯೂಸ್ ಮಾಡ್ಕೊಳ್ಳಿ, ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಹೆಚ್ಚಿನ ಮಾಹಿತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಕಾರ್ಮಿಕ ಮಕ್ಕಳಿಗೆ ಪೈಲಟ್ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸ್ತಾರೆ, ಅದೊಂದು ಒಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿ ಇದನ್ನು ಪಡ್ಕೋಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ, ನೋಡ್ತಾ ಇರಿ. ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಯಾವಾಗಲೂ ನೋಡ್ತಾ ಇರಿ. ಇದಿಷ್ಟು ಈ ಒಂದು ಕಾರ್ಮಿಕ ಮಕ್ಕಳಿಗೆ ಪೈಲಟ್ ತರಬೇತಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.